अरे राहुल बाबा, आप तो क्या, आपकी नानी भी ऊपर से वापिस आ जाए, इस सीए को नहीं हटा जाए। ಸಮಾಜವಾದಿ ಪಕ್ಷದ ನಾಯಕ ರಾಮ್ ಗೋಪಾಲ್ ಯಾದವ್ ರಾಮ ಮಂದಿರ ವಿಚಾರವನ್ನ ಬೇಕಾರ್ ಅಂದ್ರೆ ನಿಷ್ಪ್ರಯೋಜಕ ಅಂತ ಉಲ್ಲೇಖಿಸಿದ ಅಮಿತ್ ಶಾ, ರಾಮ್ ಗೋಪಾಲ್ ಅವರು ದೇವಸ್ಥಾನವನ್ನ ನಿಷ್ಪ್ರಯೋಜಕವಾಗಿದೆ ಅಂತ ಹೇಳ್ತಾರೆ, ಆದರೆ ಅದು ಸಂಭವಿಸೋದಿಲ್ಲ. ಆದರೆ ನೆನ್ಪಿಡಿ, ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರಕ್ಕೆ ಬಾಬ್ರಿ ನಾಮಕ ತಾಲ ಅಂದ್ರೆ ಬಾಬ್ರಿ ಬೀಗವನ್ನ ಹಾಕ್ತಾರೆ ಅಂತ ಹೇಳಿದ್ದಾರೆ. ಭಯ್ಯೋ ಬೇನೋ, ಆಜ್ ಮೇ ರಾಮ್ ಗೋಪಾಲ್ ಯಾದವ್ ಕಾ ಏಕ್ ಸ್ಟೇಟ್ಮೆಂಟ್ ಬಿ ಆಪ್ಕೋ ಕೆಹನಾ ಥಾ, ವೋ ರಾಮ ಮಂದಿರ ಕೋ ಬೇಕಾರ್ ಬತಾತೆ. ಮೇರಿ ಬಾತ್ ಯಾದ ರಖನಾ, ಜರಾ ಭಿ ಗಲತಿ ಕರಿ ತೋ ಯೇ ರಾಮ ಮಂದಿರ ಪರ್ ಬಾಬರಿ ನಾಮ ಕಾ ತಾಲಾ ಲಗಾನೆ ಕಾ ಕಾಮ್ ಕರೆಂಗೆ. ಇನ್ಕೋ ಮೌಕಾ ದೇ ಸಕ್ತೆ ದೇ ಸಕ್ತೆ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಹಿಂತೆಗೆದುಕೊಳ್ಳುವ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಕ್ಷಗಳಿಗೆ ಸವಾಲಿಸುತ್ತಿದ್ದು, ರಾಹುಲ್ ಗಾಂಧಿ ಅವರ ಅಜ್ಜಿ ಮತ್ತೆ ಭೂಮಿಗೆ ಬಂದರೂ ಕೂಡ ಸಿಎಎ ಕಾನೂನನ್ನು ರದ್ದು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರಂತಹ ವಿರೋಧ ಪಕ್ಷದ ನಾಯಕರು ಸಿಎಎ ವಿರೋಧವಾಗಿದ್ದಾರೆ. ಇನ್ನು ರಾಹುಲ್ ನಾನಿ ಅಂದ್ರೆ ರಾಹುಲ್ ಅಜ್ಜಿ ಭೂಮಿಗೆ ಮರಳಿ ಬಂದರೂ ಕೂಡ ಸಿಎಎ ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಲಖೀಂಪುರ ಕೇರಿಯಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಭಾರತವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದವರಿಗೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಪೌರತ್ವವನ್ನು ನೀಡುತ್ತದೆ ಅಂತ ಹೇಳಿದ್ರು. ಪಾಕಿಸ್ತಾನ ಸೇ ಜೊ ಭಾರತ ಮೇ ಆಯೆ ಹೈ ಹಿಂದೂ ಸಿಖ್ ಬೌದ್ಧ ಜೈನ್ ಉನ್ಕೋ ನಾಗರಿಕತಾ ದೇನೆ ಕಾ ಕಾನೂನ್ ಸಿಎ ಲೇಕರ್ ಆಯೆ ಯೆ ಖೀರಿ ಮೇ ಭಿ ಢೇರ್ ಸಾರೆ ಲೋಗೋ ಕೆ ಪಾಸ್ ನಾಗರಿಕತಾ ನಹೀ ಹೈ ಯಹಾಂ ಬಸಾಹತೆ ಬಸಿ ಹೈ. ಭಾಯಿಯೋ ಬೇನೋ, ಮುಜೆ ಜೋರ್ ಸೇ ಬತಾವೋ, ಯೆ ಹಮಾರೆ ಹಿಂದೂ ಸಿಖ್ ಬೌದ್ಧ ಭಾಯಿ ಆಯೆ ಹೈ, ಇನ್ಕೋ ನಾಗರಿಕತಾ ಮಿಲ್ನಿ ಚಾಹಿಯೇ ಯಾ ನಹೀ ಮಿಲ್ನಿ ಚಾಹಿಯೇ? ಅರೆ ಜೋರ್ ಸೇ ಬೋಲೋ, ಮಿಲ್ನಿ ಚಾಹಿಯೇ ಯಾ ನಹೀ ಮಿಲ್ನಿ ಚಾಹಿಯೇ? ಯೆ ರಾಹುಲ್ ಬಾಬಾ ಕಹತಾ ಹೈ, ಅಖಿಲೇಶ್ ಕಹತೆ ಹೈ ಕಿ ಹಮ್ ಸಿಎ ಕೋ ಹಟಾ ದೇಂಗೆ. ಅರೆ ರಾಹುಲ್ ಬಾಬಾ, ಆಪ್ ತೋ ಕ್ಯಾ, ಆಪ್ಕಿ ನಾನಿ ಭಿ ಊಪರ್ ಸೇ ವಾಪಿಸ್ ಆ ಜಾಯ್, ಇಸ್ ಸಿಎ ಕೋ ನಹೀ ಹಟಾ ಸಕ್ತಿ. ಹಮ್ ಮೋದಿ ಜಿ ಕೆ ನೇತೃತ್ವ ಮೇ ಏಕ್ ಏಕ್ ಪಾಕಿಸ್ತಾನ ಬಾಂಗ್ಲಾದೇಶ ಸೇ ಆಯೆ ಹುಯೆ ಭಾಯಿ ಬೆಹನ್ ಕೋ ನಾಗರಿಕತಾ ದೇಕರ್ ಉಸ್ಕಾ ಸನ್ಮಾನ್ ಕರೆಂಗೆ. ಇನ್ನು ಮಾರ್ಚ್ನಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಿಎಎನ ಜಾರಿಗೆ ತಂದಿತು. ಇದು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಮುಸ್ಲಿಮೇತರ ವಲಸಿಗರಿಗೆ ಅಂದರೆ ಡಿಸೆಂಬರ್ 31 ಮೊದಲು ಭಾರತಕ್ಕೆ ಪ್ರವೇಶಿಸಿದವರಿಗೆ ಭಾರತೀಯ ಪೌರತ್ವವನ್ನು ಪಡೆಯಲು ಸುಲಭಗೊಳಿಸುತ್ತದೆ. ಡಿಸೆಂಬರ್ 2019 ಸಂಸತ್ತು ಕಾನೂನನ್ನು ಅಂಗೀಕರಿಸಿದ 4 ವರ್ಷಗಳ ನಂತರ ಈ ಬೆಳವಣಿಗೆ ಸಂಭವಿಸಿದೆ. ಇನ್ನು ಈ ಕಾಯ್ದೆಯ ಅಧಿಸೂಚನೆಯು ವಿರೋಧ ಪಕ್ಷದ ನಾಯಕರಿಂದ ಟೀಕೆಗೆ ಕಾರಣವಾಯಿತು. ಅಧಿಸೂಚಿತ ನಿಯಮಗಳು ಅಸಂವಿಧಾನಿಕ, ತಾರತಮ್ಯ ಮತ್ತು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದಂತಹ ಪೌರತ್ವದ ಜಾತ್ಯಾತೀತ ತತ್ವದ ಉಲ್ಲಂಘನೆಯಾಗಿದೆ ಅಂತ ವಿರೋಧ ಪಕ್ಷಗಳು ಹೇಳಿವೆ.